ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರಕ ಪರೀಕ್ಷೆ ಸಪ್ಲಿಮೆಂಟರಿ ಎಕ್ಸಾಮನ್ನು ಯಾರ್ಯಾರು ಬರಿತಾ ಇದ್ದೀರಾ, ನಿಮಗೆ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮಕ್ಕಳೇ, ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹಿಸ್ಟರಿಯಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರಗಳು, 1 ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳು ಬಿಟ್ಟ ಸ್ಥಳ ತುಂಬಿ ಹೊಂದಿಸಿ ಬರೆಯಿರಿ, 5 ಅಂಕದ ಪ್ರಶ್ನೆಗಳು ಯಾವುದು ಮತ್ತು ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ನಾನು ನಿಮಗೆ ವಿಡಿಯೋನ ಹಾಕಿದ್ದೆ. ಸೊ ಈ 10 ಅಂಕದ ಪ್ರಶ್ನೆಗಳು ಏನಿದೆ, ಇದರಲ್ಲಿ ನೀವು ಕೆಲವೊಂದು ಪ್ರಶ್ನೆಗಳನ್ನು ಮಿಸ್ ಮಾಡದೆ ಓದ್ಕೊಳ್ಳೇಬೇಕು. ಫಾರ್ ಎಕ್ಸಾಂಪಲಿಗೆ, ಇವಾಗ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ ಅನ್ನುವಂಥ ಪ್ರಶ್ನೆ ಏನಿದೆ, ಇದು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ 10 ಅಂಕಕ್ಕೆ, ಓಕೆನಾ? ಸೊ ಈ ಪ್ರಶ್ನೆಯನ್ನು ನೀವು ಓದ್ಕೊಳ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ 10 ಅಂಕಕ್ಕೆ ಎಷ್ಟು ಉತ್ತರವನ್ನು ಬರೀಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಯಾವ್ಯಾವ ಪಾಯಿಂಟನ್ನು ನೀವು ಕವರ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಆಲ್ರೆಡಿ ನಾನು ಇದಕ್ಕೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ನೀವು ವಾಚ್ ಮಾಡಬಹುದು ಮಕ್ಕಳೇ, ಓಕೆನಾ? ಸೊ ಇಲ್ಲಿ ಮೇನ್ ಪಾಯಿಂಟ್ಸ್ ಏನು ಕವರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಈ ಕ್ವಶನಿಗೆ ಆನ್ಸರ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ, ಮಿಸ್ ಮಾಡದೆ ವಾಚ್ ಮಾಡಿ ಮಕ್ಕಳೇ. ಒಂದೊಂದು ಪ್ರಶ್ನೆಗೂ ಕೂಡ ಒಂದೊಂದು ವಿಡಿಯೋವನ್ನು ಮಾಡಿದ್ದೀನಿ, ಯಾಕಂದರೆ ಇದು 10 ಅಂಕಕ್ಕೆ ಬರುವ ಬಹುಮುಖ್ಯ ಪ್ರಶ್ನೆ, ಬಂದೇ ಬರುತ್ತೆ, ಹಾಗಾಗಿ ಅದನ್ನು ವಾಚ್ ಮಾಡಬೇಕು, ಓಕೆನಾ? ಆನ್ಸರ್ನ ಬರೆಯುವಾಗ, ಶ್ರೀಗುಪ್ತನು ಗುಪ್ತ ಸಂತತಿಯ ಸ್ಥಾಪಕ, ಸಮುದ್ರಗುಪ್ತನನ್ನು ಕವಿರಾಜ ಎಂದು ಕರೆಯಲಾಗುತ್ತಿತ್ತು, ಕಾಳಿದಾಸನು ಗುಪ್ತರ ಕಾಲದ ಪ್ರಸಿದ್ಧ ಕವಿಯಾಗಿದ್ದನು, ಪಾಹಿಯಾನ್ ಇವರ ಕಾಲದಲ್ಲಿ ಬಂದ ಚೀನಿ ಯಾತ್ರಿಕ ಅಂತ ಹೇಳಿಕೊಂಡು ಬರೀಬೇಕು. ನೆಕ್ಸ್ಟು, ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ಸರ್ವಾಂಗೀಣ ಅಭಿವೃದ್ಧಿಯಿಂದಾಗಿ ಸುವರ್ಣಯುಗ ಎಂದು ಎನಿಸಿಕೊಂಡಿದೆ. ನಾವು ಗುಪ್ತರ ಯುಗವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಕರೆಯೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಹಿಂದೂ ಧರ್ಮದ ಪುನರುತ್ಥಾನ, ಓಕೆನಾ? ಅವರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು, ಅದರ ಜೊತೆಗೆ ಜೈನ ಮತ್ತು ಬೌದ್ಧ ಧರ್ಮದ ಏಳಿಗೆ ಮಾಡಿದರು, ವಿಷ್ಣು ಶಿವ ಮತ್ತು ದುರ್ಗಾ ಆರಾಧನೆಯನ್ನು ಮಾಡ್ತಾ ಇದ್ರು, ಹಲವು ವಿಧಿವಿಧಾನಗಳನ್ನು ಅವರು ನಡೆಸ್ತಾ ಇದ್ರು, ಹಲವು ವಿಷ್ಣು ದೇವಾಲಯಗಳ ನಿರ್ಮಾಣ ಮಾಡಿದ್ದಾರೆ. ನೆಕ್ಸ್ಟು, ಗುಪ್ತರ ಕಾಲದಲ್ಲಿ ಇದ್ದಂತಹ ಶಿಕ್ಷಣ ವ್ಯವಸ್ಥೆ, ರಾಜರೇ ಸ್ವತಃ ವಿದ್ವಾಂಸರಾಗಿದ್ದರು, ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ ಸಾಕಷ್ಟು, ನಳಂದ, ಅಜಂತ, ತಕ್ಷಶಿಲಾ, ಸಾರನಾಥ ಎಲ್ಲವೂ ಕೂಡ ನಂಬರ್ 1 ವಿಶ್ವವಿದ್ಯಾನಿಲಯಗಳು. ಶಿಕ್ಷಣ ಕೇಂದ್ರಗಳು, ಬೋಧನಾ ವಿಷಯಗಳು ಏನಾಗಿತ್ತು ಅಂದರೆ, ಗುಪ್ತರ ಕಾಲದಲ್ಲಿ ಬೋಧನಾ ವಿಷಯಗಳು ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ವಿಜ್ಞಾನ ಮುಂತಾದವು ಇತ್ತು. ಸೊ ಇದನ್ನು, ಈ ಪಾಯಿಂಟ್ ಯಾಕೆ ಬರೆದಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ಡೀಟೇಲ್ ಆಗಿ ಬರೀಬೇಕು. ಡೀಟೇಲ್ ಆಗಿ ಹೇಳಿರುವ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ವಾಚ್ ಮಾಡಬೇಕು ಮಕ್ಕಳೇ. ನೆಕ್ಸ್ಟು, ಸಾಹಿತ್ಯಕ್ಕೂ ಕೂಡ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರು. ನೆಕ್ಸ್ಟು, ಸಾಹಿತ್ಯಕ್ಕೂ ಕೂಡ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಶ್ಲೋಕವನ್ನು ಬರವಣಿಗೆ ರೂಪಕ್ಕೆ ತಂದಿರೋದಾಗಿರಬಹುದು, ಅಥವಾ ಸಮುದ್ರಗುಪ್ತ ಇದ್ದಂಥ ಕಾಲ, ಕವಿಗಳಲ್ಲೇ ರಾಜ ಅಂತ ಅನಿಸ್ಕೊಂಡವನು, 2ನೇ ಚಂದ್ರಗುಪ್ತನ ಕಾಲದಲ್ಲಿ ನವರತ್ನರು ಇದ್ದರು, ಕಾಳಿದಾಸ ಭಾರತದ ಶ್ರೇಷ್ಠ ಕವಿಯಾಗಿದ್ದನು. ನೆಕ್ಸ್ಟು, ವಿಜ್ಞಾನ ತಂತ್ರಜ್ಞಾನ ಆಗಿರಬಹುದು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಆಗಿರಬಹುದು, ಯಾವ ರೀತಿಯ ಕೊಡುಗೆಗಳನ್ನ ನೀಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 10 ಅಂಕ ಸಿಗುತ್ತೆ, ಓಕೆನಾ? ಇದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ ಏನಿದೆ, ಈ ಪ್ರಶ್ನೆನೂ ಕೂಡ ತುಂಬ ಇಂಪಾರ್ಟೆಂಟು. ಇಲ್ಲೂ ಕೂಡ ನೀವು ಆನ್ಸರ್ನ ಬರೆಯುವಾಗ, ವಿಶ್ವೇಶ್ವರಯ್ಯನವರು ಆಡಳಿತಾತ್ಮಕ ಸುಧಾರಣೆಯಾಗಿರಬಹುದು, ಕೈಗಾರಿಕಾ ಅಭಿವೃದ್ಧಿ ಆಗಿರಬಹುದು, ಶೈಕ್ಷಣಿಕ ಸುಧಾರಣೆಗಳಾಗಿರಬಹುದು, ಪರಿಹಾರ ಕಾರ್ಯಗಳಾಗಿರಬಹುದು, ಅವರ ಕೃತಿಗಳಾಗಿರಬಹುದು, ಅವರಿಗೆ ಬಂದಂಥ ಪ್ರಶಸ್ತಿ ಬಗ್ಗೆ ಆಗಿರಬಹುದು, ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ವಿವರಿಸಬೇಕು. ಮೇಯ್ನ್ ಆಗಿ ಇದಿಷ್ಟು ಪಾಯಿಂಟ್ಗಳನ್ನು ನೀವು ಕವರ್ ಮಾಡಬೇಕು. ಇದೇ ಹೆಡ್ಡಿಂಗು, ಆಡಳಿತಾತ್ಮಕ ಸುಧಾರಣೆಗಳು, ಕೈಗಾರಿಕಾ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆಗಳು, ಇನ್ನಿತರ ಸಾಧನೆಗಳು, ಪರಿಹಾರ ಕಾರ್ಯಗಳು, ಕೃತಿಗಳು, ಅವರಿಗೆ ಸಂದಂತಹ ಪ್ರಶಸ್ತಿ, ಇಷ್ಟನ್ನು ನೀವು ಬರೀಬೇಕಾಗತ್ತೆ. ನೆಕ್ಸ್ಟು, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಇದೆ. ನಾನು ಇಲ್ಲಿ ಇನ್ನೇನು ಪಾಯಿಂಟ್ ಕೊಟ್ಟಿದ್ದೀನಿ, ಇದೆಲ್ಲ ವಿವರಣೆ ಕೊಟ್ಟಿರುವಂಥದ್ದು ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಸಿಗುವಂಥದ್ದು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಕಾರಣಗಳೇನು? ಒಂದು, ರಾಜಕೀಯ ಕಾರಣ. ಏನು ರಾಜಕೀಯ ಕಾರಣ? ಈಸ್ಟ್ ಇಂಡಿಯಾ ಕಂಪನಿ ವಿಸ್ತರಣಾ ನೀತಿ ಆಗಿರಬಹುದು, ವ್ಯವಹಾರದಲ್ಲಿ ಬ್ರಿಟಿಷರ ಹಸ್ತಕ್ಷೇಪ, ಒಡೆದು ಆಳುವ ನೀತಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ತಂದಂಥದ್ದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನು ಬಂದಿದ್ದು, ಆಡಳಿತಾತ್ಮಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಸೈನಿಕ ಕಾರಣಗಳು. ನೆಕ್ಸ್ಟು, ಕೊನೆಯದಾಗಿ ತಕ್ಷಣದ ಕಾರಣಗಳೇನಿದೆ, ಇವೆಲ್ಲವೂ ಕೂಡ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು. ಸೊ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಏನಾಯಿತು, ಇದಕ್ಕೆ ಕಾರಣಗಳೇನು ಅಂತ ಬರೆದಾದ್ರ ಮೇಲೆ ಇದರಿಂದ ಆದಂತಹ ಪರಿಣಾಮಗಳೇನು ಅನ್ನೋದನ್ನು ಕೂಡ ಬರೀಬೇಕು. ಭಾರತೀಯರ ರಾಷ್ಟ್ರಾಭಿಮಾನ ಗೊತ್ತಾಯಿತು, ಹಿಂದೂ ಮುಸ್ಲಿಮರಲ್ಲಿ ಏಕತೆ ಶುರುವಾಯಿತು, ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ರದ್ದಾಯಿತು, ದತ್ತುಪುತ್ರರಿಗೂ ಕೂಡ ಹಕ್ಕಿದೆ ಎನ್ನುವಂತಹ ನೀತಿ ಶುರುವಾಯಿತು, ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು ಅನ್ನೋದು ಗೊತ್ತಾಯಿತು, ಮೊಘಲರ ಆಳ್ವಿಕೆ ಕೊನೆಗೊಂಡು ಭಾರತೀಯರಿಗೆ ಜ್ಞಾನೋದಯವಾಯಿತು. ಇದಿಷ್ಟು ಪಾಯಿಂಟನ್ನು ಕೂಡ ಕವರ್ ಮಾಡಬೇಕು.
ನೆಕ್ಸ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ 10 ಅಂಕದ ಮತ್ತೆ ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದರೆ, ಇಲ್ಲಿ ಗುಪ್ತರ ಕಾಲವನ್ನು ನೀವು ನೋಡ್ಕೊಂಡಿದ್ದೀರಿ, ನೆಕ್ಸ್ಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನ್ನು ಕೂಡ ನೋಡ್ಕೊಂಡಿದ್ದೀರಿ, ಸರ್ ಎಂ ವಿಶ್ವೇಶ್ವರಯ್ಯವರ ಬಗ್ಗೆನೂ ಕೂಡ ನೋಡ್ಕೊಂಡಿದ್ದೀರಿ, ಮಹಮ್ಮದ್ ಬಿನ್ ತೊಗ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಏನಿದೆ ಇದನ್ನು ನೋಡ್ಕೊಳ್ಬೇಕು. ಸೊ ಗುಪ್ತರ ಕಾಲವನ್ನು ಭಾರತದಲ್ಲಿ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ, ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ವಿವರಿಸಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಹಾಗೂ ಪರಿಣಾಮಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ, ಓಕೆನಾ.